ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ಆದಿಯಲ್ಲಿ ಇದ್ದ ವಚನಾ ನಮ್ಮ ನೋಡ ಬಂದ ವಚನಾ ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ಚೇತನ ಕ್ರೈಸ್ತ ಧಾರ್ಮಿಕ ಭಕ್ತಿಗೀತೆ ಈಗೆಂದು ಮರಿಯಳನ್ನು ಯೇಸುವಿನ ತಾಯಿಯನ್ನು ವರ್ಣಿಸುತ್ತದೆ ಕಂಡಿತಿ ಮಹಚಿಹ್ನೆ ಗಗನದೊಳು ಸೂರ್ಯನ ಧರಿಸಿದ ಸ್ತ್ರೀಯೋರ್ವಳು ಶೋಭಿಪ ಚಂದ್ರನು ಪಾದದರಿ ಶಿರದಲ್ಲಿ ದ್ವಾದಶ ತಾರೆಗಳ ಮುಕುಟವು ಕಂಡಿತಿ ಮಹಚಿಹ್ನೆ ಗಗನದೊಳು ಪ್ರಿಯರೇ ನಿಷ್ಕಳಂಕ ಯೇಸು ಜನ್ಮದಾತೆ ನಿಷ್ಕಳಂಕ ಮಾತೆ ಇವತ್ತಿನ ಸುವಾರ್ತೆಯ ವಿಷಯ ಯೇಸು ಜನ್ಮದಾತೆ ನಿಷ್ಕಳಂಕ ಮಾತೆ ಯೇಸು ಜನ್ಮದಾತೆ ನಿಷ್ಕಳಂಕ ಮಾತೆ ನಿಷ್ಕಳಂಕ ಈ ಶಬ್ದವನ್ನು ನಾವು ಕೇಳಿದ್ದೇವೆ ಕಳಂಕ ಇಲ್ಲದ ಶುದ್ಧ ಕಲಬರಕೆ ಇಲ್ಲದ ಶುದ್ಧ ಎಂಬ ಶಬ್ದದ ಅರ್ಥ ನಿಷ್ಕಳಂಕ ಅಥವಾ ಶುದ್ಧ ಎಂಬ ಶಬ್ದವನ್ನು ನಾವು ಆವಾಗ ಆವಾಗ ಕೇಳುತ್ತಾ ಇದ್ದೇವೆ ಮಾರುಕಟ್ಟೆಯಲ್ಲಿ ಈ ಶಬ್ದ ಹೆಚ್ಚಾಗಿ ಪ್ರಚಲಿತವಾಗುತ್ತದೆ ಶುದ್ಧ ಎಣ್ಣೆ ಶುದ್ಧ ಬೆಣ್ಣೆ ಶುದ್ಧ ತುಪ್ಪ ಶುದ್ಧ ಜೇನು ಶುದ್ಧ ಮೆಣಸು ಶುದ್ಧ ಜಿನಸು ಶುದ್ಧ ತರಕಾರಿ ಮನೆಗೆ ಉಪಕಾರಿ ವಸ್ತುಗಳಿಗೆ ಶುದ್ಧ ಶಬ್ದವನ್ನು ಸೇರಿಸಲು ಕಾರಣ ಅಶುದ್ಧ ವಸ್ತುಗಳು ಮಾರ್ಕೆಟ್ನಲ್ಲಿ ದೊರೆಯುತ್ತವೆ ಎಂಬ ಕಾರಣದಿಂದ ಅಂದರೆ ಒಂದು ಕಡೆ ಶುದ್ಧ ವಸ್ತು ಇರುವಾಗ ಇನ್ನೊಂದು ಕಡೆ ಅಶುದ್ಧ ವಸ್ತು ಉಂಟಂತ ಅರ್ಥ ಶುದ್ಧ ಮನುಷ್ಯನು ಅಶುದ್ಧ ಮನುಷ್ಯನು ಎಂಬುದಾಗಿ ನಾವು ಕೇಳಿದ್ದೇವೆ ಈ ಶುದ್ಧ ಶಬ್ದವನ್ನು ಮನುಷ್ಯ ಕುಲಕ್ಕೆ ಮನುಷ್ಯ ಜಾತಿಗೆ ಸೇರಿಸಿದಾಗ ಅಶುದ್ಧ ಮನುಷ್ಯರು ಇದ್ದಾರು ಎಂಬುದಾಗಿ ಒಂದು ಪ್ರಶ್ನೆ ನಮಗೆ ಬರುತ್ತದೆ ಶುದ್ಧ ಅಶುದ್ಧ ಎಂಬ ಅನಿಶ್ಚಿತ ಜಾತಿ ಪದ್ಧತಿ ಕುಲ ಪದ್ಧತಿ ನಮ್ಮ ಮನುಷ್ಯ ಜಾತಿಗೆ ಅಂಟಿದ್ದ ಶಾಪ ಪ್ರಿಯರೇ ಮನುಷ್ಯನು ಮನುಷ್ಯನ ಮೇಲೆ ಹೊರಿಸಿದ ಅಶುದ್ಧ ಅಸಂಬಂಧ ಪದ್ಧತಿ ಅಶುದ್ಧ ಮನುಷ್ಯ ಅವನ ಮಾತುಗಳಿಂದ ಅವನ ಹಾವ ಭಾವಗಳಿಂದ ಅವನ ಅಭ್ಯಾಸದಿಂದ ಉಚ್ಚ ಜಾತಿಯವರು ನೀಚ ಜಾತಿಯವರಿಗೆ ಜಾತಿಯೇ ಇಲ್ಲದ ಮನುಷ್ಯರಿಗೆ ಮನುಷ್ಯ ಕೀಳು ಮೇಲು ಎಂಬ ವರ್ಗವನ್ನು ಸೃಷ್ಟಿಸಿದ ದೇವರು ಸ್ವಂತ ದೇವರ ಹೋಲಿಕೆ ಸ್ವರೂಪದಲ್ಲಿ ಮನುಷ್ಯನನ್ನು ನಿರ್ಮಿಸಿದ್ರು ಆದರೆ ಮನುಷ್ಯ ಜಾತಿ ಕುಲ ಭೇದವನ್ನು ನಿರ್ಮಿಸಿದ ಹೀಗೆ ಶುದ್ಧ ಮನುಷ್ಯರು ಅಶುದ್ಧ ಮನುಷ್ಯರು ಎಂಬುದಾಗಿ ನಾವು ಕೇಳುತ್ತಾ ಇದ್ದೇವೆ ಹೆಸರಿನಲ್ಲಿಯೂ ಶುದ್ಧ ಹೆಸರು ಅಶುದ್ಧ ಹೆಸರು ಎಂಬುದಾಗಿದೆ ಕೀಳು ಜಾತಿಯ ಮನುಷ್ಯ ಮೇಲು ಜಾತಿಯ ಮನುಷ್ಯನ ಹೆಸರನ್ನು ಇಟ್ಟರೆ ಆ ಕೀಳು ಜಾತಿಯ ಮನುಷ್ಯನನ್ನೇ ಕೊಲ್ಲುತ್ತಾರೆ ಬಡಿಯುತ್ತಾರೆ ಹೊದೆಯುತ್ತಾರೆ ಕ್ರೂರತೆ ಕ್ರೌರ್ಯ ತೋರಿಸುತ್ತಾರೆ ನಮ್ಮ ಸ್ಥಳೀಯ ಜಿಲ್ಲೆಗಳಲ್ಲಿ ನಾವು ಇದನ್ನು ಕಾಣುವುದಿಲ್ಲ ಅಥವಾ ನಮ್ಮ ಸ್ಥಳೀಯ ಸ್ಥಳಗಳಲ್ಲಿ ಇದರ ಬಗ್ಗೆ ನಾವು ಕೇಳಿದ್ದಿಲ್ಲ ಇರಬಹುದು ಆದರೆ ದೂರದ ರಾಜ್ಯಗಳಲ್ಲಿ
ಕೆಲವು ಪ್ರದೇಶಗಳಲ್ಲಿ ಒಂದು ವೇಳೆ ಒಬ್ಬ ನೀಚ ಜಾತಿಯವ ಅಸ್ಪೃಶ್ಯ ಅಂತ ಅವರು ಕೆಲವರು ಕರೆಯುತ್ತಾರೆ, ನಾವು ಖಂಡಿತ ಹಾಗೆ ಕರೆಯಬಾರದು. ಅಂತ ಒಬ್ಬ ವ್ಯಕ್ತಿಗೆ ಪಾಪ ಬಡವ ಮಗು ಹುಟ್ಟಿದಾಗ ತಂದೆ ತಾಯಿಗಳು ಆ ಮಗುವಿಗೆ ಉಚ್ಚ ಜಾತಿಯ ಮೇಲ್ವರ್ಗದ ಜಾತಿಯ ಹೆಸರಿಟ್ಟರೆ ಹೆಸರು ಇಟ್ಟ ಒಂದೇ ಒಂದು ಕಾರಣಕ್ಕೆ ಆ ಮಗುವನ್ನು ಅಥವಾ ತಂದೆ ತಾಯಿಗಳನ್ನು ಮನೆಯವರನ್ನು ಹಿಂಸಿಸುತ್ತಾರೆ, ಚಿತ್ರಹಿಂಸೆ ಕೊಡುತ್ತಾರೆ. ಆದ್ದರಿಂದ ಮನುಷ್ಯನ ಮನಸ್ಸಿನಲ್ಲಿ ಕಲ್ಮಶ ಮನಸ್ಸು ಕೆಟ್ಟದನ್ನು ಸೃಷ್ಟಿ ಮಾಡಿದೆ. ಶುದ್ಧ ಹೆಸರು ಅಶುದ್ಧ ಹೆಸರು ಈ ಭೂಮಿಯಲ್ಲಿದೆ. ಹೆಸರು ಶುದ್ಧ ಅಶುದ್ಧ ಅಂತ ಇಲ್ಲ, ಆದರೆ ಕೀಳು ಜಾತಿಯವರಿಗೆ ಇಟ್ಟ ಹೆಸರು ಅಶುದ್ಧ ಹೆಸರು ಅಥವಾ ಅಷ್ಟು ಬೆಲೆ ಇಲ್ಲದ ಹೆಸರು ಎಂಬುದಾಗಿ ಮನುಷ್ಯ ವರ್ಗೀಕರಣ ಮಾಡಿದ್ದಾನೆ. ಪ್ರಿಯರಿ, ದೇವರು ಮನುಷ್ಯನನ್ನು ಶುದ್ಧಗೊಳಿಸಲು ನಿಷ್ಕಳಂಕ ಮಾತೆಯನ್ನು ಆರಿಸಿದನು. ಆ ಮಾತೆ ದೇವರ ಮಾತೆ, ನಿಷ್ಕಳಂಕ ಮಾತೆ. ಗಲಾತಿಯರಿಗೆ ಬರೆದ ಪತ್ರ 4:4-7, ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ಗಲಾತಿಯರಿಗೆ ಬರೆದ ಪತ್ರದಲ್ಲಿ ಪ್ರಿಯರೇ, ಸಂತ ಪೌಲನು ಕಾಲವು ಪರಿಪಕ್ವವಾದಾಗ ದೇವರು ಒಬ್ಬ ಸ್ತ್ರೀಯ ಮುಖಾಂತರ ಪುತ್ರನನ್ನು, ದೇವಪುತ್ರನನ್ನೇ ಭೂಮಿಗೆ ಕಳುಹಿಸಿದರು ಎಂಬ ಸುವಾರ್ತೆಯನ್ನು ನೀಡುತ್ತಾರೆ. ಪಾಪದಿಂದ ಮನುಷ್ಯ ಅಶುದ್ಧನಾದ. ಕಾಲಚಕ್ರ ಉರುಳುವ ಮುಂಚೆ ದೇವರು ಆಕಾಶವನ್ನು ಭೂಮಿಯನ್ನು ಪೃಥ್ವಿಯನ್ನು ಸೃಷ್ಟಿಸಿದರು. ಮನುಷ್ಯನನ್ನು ದೇವರು ಅವರ ಹೋಲಿಕೆಯಲ್ಲಿ ಸೃಷ್ಟಿಸಿದರು. ದೇವರ ಜೊತೆ ಜೀವಿಸಲು, ಸಂತೋಷಿಸಲು ರಮ್ಯವಾದ ಸೃಷ್ಟಿಯನ್ನು ದೇವರು ಉಂಟು ಮಾಡಿದರು. ಕಾಲ ಉರುಳುತ್ತಾ ಶುದ್ಧವಾದ ಮನುಷ್ಯ ಪಾಪ ಮಾಡಿದ, ಅಶುದ್ಧನಾದ. ಕಾಲವು ಪರಿಪಕ್ವವಾದಾಗ ದೇವರೇ ಸ್ವರ್ಗಲೋಕದಿಂದ ಭೂಮಿಗೆ ನಿಷ್ಕಳಂಕ ಮಾತೆಯ ಮುಖಾಂತರ ದೇವಪುತ್ರನನ್ನು ಕಳುಹಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ಪಾಪದ ಮೂಲ ಮನುಷ್ಯ ಮನುಷ್ಯನನ್ನೇ ದ್ವೇಷಿಸುವುದು. ಕಾಯಿನ ಹೇಬೇಲ್ ಇವನ ಕೊಲೆ ಮಾಡುವುದು. ಆದಿಕಾಂಡ 4:4, ಈ ಕೊಲೆಗೆ ಕಾರಣ ಕಾಯಿನನಿಗೆ ಹೇಬೇಲನ ಮೇಲೆ ಇರುವ ಕೋಪ. ಆದ್ದರಿಂದ ಮನಃಶಾಸ್ತ್ರಜ್ಞರು ಕೋಪ, ಮದ, ಮತ್ಸರ ಎಂಬ ಅಪರಿಚಿತ ವೈರಿಗಳು ಪರಿಚಿತವಾಗಿ ನಮ್ಮಲ್ಲಿ ಜೀವಿಸಿ ಮನುಷ್ಯನನ್ನು ಅವನತಿಗೆ, ಅಧೋಗತಿಗೆ ಕೊಂಡೊಯ್ತವೆ ಎಂಬುದಾಗಿ ತಿಳಿಸುತ್ತದೆ. ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಕೋಪ, ಮದ, ಮತ್ಸರ ಮನುಷ್ಯನು ಪಾಪ ಮಾಡಲು ಕೊಂಡೊಯ್ಯುವ ಸಾಧನ. ಪ್ರಿಯರಿ, ಯೇಸು ಜನ್ಮದಾತೆ, ನಿಷ್ಕಳಂಕ ಮಾತೆ. ಲೂಕನ 1:26-38, ಗಬ್ರಿಯಲ್ ದೂತನು ನಜರೇತಿನ ಶುದ್ಧ ಕಣ್ಣಿಕೆಯ ಜೊತೆಗೆ ಮಾತನಾಡುವುದು. ಗಬ್ರಿಯಲ್ ದೂತನು ಮಾತೆ ಮರಿಯಳಿಗೆ ದರ್ಶನ ಕೊಡುವುದು. ದೈವಾನುಗ್ರಹ ಭರಿತಳೆ ನಿನಗೆ ಶುಭವಾಗಲಿ, ದೈವಾನುಗ್ರಹ ಭರಿತಳೆ ನಿನಗೆ ಶುಭವಾಗಲಿ ಎಂದು ಸಂಬೋಧಿಸುವುದು, ಪ್ರಣಾಮಗಳನ್ನು ಅರ್ಪಿಸುವುದು. ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಮರಿಯಾ, ನೀನು ಹೆದರಬೇಕಾಗಿಲ್ಲ, ಅಂಜಬೇಕಾಗಿಲ್ಲ. ಈಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂಬ ಹೆಸರಿಡು, ಆತನು ಮಹಾಪುರುಷನಾಗುವನು. ಪರಾತ್ಮ ದೇವರ ಶಕ್ತಿ ಅವನಲ್ಲಿರುವುದು. ಪರಾತ್ಮ ದೇವರ ಪುತ್ರ ಎನಿಸಿಕೊಳ್ಳುವವನು. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ, ನನಗೆ ಯಾವ ಪುರುಷನ ಸಂಸರ್ಗ ಸಂಪರ್ಕ ಇಲ್ಲವಲ್ಲ ಎಂಬುದಾಗಿ ದೂತನೊಡನೆ ಮಾತನಾಡುತ್ತಾಳೆ. ಆಗ ದೇವದೂತನು ಮರಿಯಳಿಗೆ, ಪವಿತ್ರಾತ್ಮ ನಿನ್ನ ಮೇಲೆ ಬರುವನು, ಪರಾತ್ಮರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಪ್ರಿಯರೇ, ಬಹಳ ಒಳ್ಳೆಯ ಮಾತುಗಳು. ಶಕ್ತಿ ಸೇರುವ, ಎನರ್ಜಿ ಕೊಡುವ, ಪವರ್ ಕೊಡುವ,
ಶಕ್ತಿ ಕೊಡುವ ಮಾತುಗಳು. ಹೆದರಬೇಡ ಮರಿಯಳಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವನು, ಪರಾತ್ಮರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಎಂಥ ಒಂದು ಅದ್ಭುತ ಮಾತು ಈ ಮಾತೆ! ಈ ತಾಯಿ, ಈ ಸ್ತ್ರೀ ಸಾಧಾರಣ ಬಡ ಕುಟುಂಬದ ಸಾಧಾರಣ ಸಾಮಾನ್ಯ ಮಹಿಳೆ, ಆದರೆ ದೇವರ ಆಯ್ಕೆಯಿಂದ ಈ ಮಹಿಳೆ ತನ್ನ ಮೌಲ್ಯವನ್ನು ವೃದ್ಧಿಸುತ್ತಾಳೆ. ಸಾಮಾನ್ಯ ಮಹಿಳೆ ದೇವರ ಅನುಗ್ರಹದಿಂದ ಪವಿತ್ರಾತ್ಮರ ಶಕ್ತಿಯಿಂದ ಅಭಿಷೇಕಳಾಗುತ್ತಾಳೆ. ಪರಾತ್ಮ ದೇವರ ಶಕ್ತಿಯು ಈ ಮಹಿಳೆಯ ಸುತ್ತಮುತ್ತ ಕೇಂದ್ರೀಕೃತಗೊಳ್ಳುತ್ತದೆ. ಪ್ರಿಯರೇ, ನಿಷ್ಕಳಂಕ ಶುದ್ಧ ತಾಯಿ ದೇವರ ಶಕ್ತಿ. ಯಾವ ಶಕ್ತಿಯಿಂದ ದೇವರು ಆಕಾಶ ಭೂಮಿಯನ್ನು ಸೃಷ್ಟಿಸಿದರೋ ಅದೇ ಶಕ್ತಿಯು ನಿಷ್ಕಳಂಕ ಮಾತೆಯನ್ನು ಶುದ್ಧ ತಾಯಿ, ದೇವರ ತಾಯಿಯಾಗಿ ಮಾಡಿತ್ತು. ಈ ಮಹಾತಾಯಿ ಅನುಗ್ರಹ ಭರಿತಳು, ಶಕ್ತಿ ಭರಿತ, ಪವಿತ್ರಾತ್ಮರ ಪ್ರೇರಣೆಯಿಂದ ಸೇರಿದ ಮಹಾಮಾತೆ. ಗಗನದಲ್ಲಿ ಮಹಾಚಿಹ್ನೆ ಕಾಣಿಸಿತು ಎಂಬುದಾಗಿ ಗೀತೆಗಾರ ಮರಿಯಳ ಬೆಲೆಯನ್ನು, ಮರಿಯಳ ಜೀವನದ ಘನತೆಯನ್ನು ಎತ್ತಿ ತೋರಿಸುತ್ತಾನೆ. ಈ ಮಹಾಮಾತೆ ನಮ್ಮ ದೇವಪುತ್ರರ ತಾಯಿ, ದೇವರ ತಾಯಿ. ಅವರ ಜೀವನ ಪರಿಪಾಠ, ಅವರು ಜೀವಿಸಿದ ರೀತಿ ನಮಗೆಲ್ಲರಿಗೂ ಸ್ಫೂರ್ತಿ. ನಿಷ್ಕಳಂಕ ಮಾತೆ, ಯೇಸು ಜನ್ಮದಾತೆ, ಯೇಸು ಜನ್ಮದಾತೆ ನಿಷ್ಕಳಂಕ ಮಾತೆ, ಪ್ಯೂರ್ ಶುದ್ಧ ಮಾತಾಯಿ. ಮನುಷ್ಯನಿಗೆ ಆಸೆ ಇರುತ್ತದೆ ಶುದ್ಧವಾದ ವಸ್ತುಗಳನ್ನು, ಶುದ್ಧವಾದ ಮನುಷ್ಯನನ್ನು ಸಂಪರ್ಕಿಸುವುದು, ಅಂಥ ಮನುಷ್ಯರ ಜೊತೆ ಒಡನಾಟ ಇರುವುದು, ಸಂಬಂಧ ಇರುವುದು, ಸಂಪರ್ಕ ಇರುವುದು ಮನುಷ್ಯನಿಗಿರುವ ಒಂದು ಆಶೆ. ಆದ್ದರಿಂದ ಮನುಷ್ಯನು ಶುದ್ಧ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಸಿಗುವ ಹಾಗೆ ಅಂಥ ಮಾರುಕಟ್ಟೆಗೆ ಹೋಗುತ್ತಾನೆ, ಅಂಥ ಸ್ಥಳಗಳಿಗೆ ಧಾವಿಸುತ್ತಾನೆ. ಎಲ್ಲವೂ ಅಶುದ್ಧ ಅಲ್ಲ, ಎಲ್ಲವೂ ಕಲಬರಕೆ ಅಲ್ಲ. ಶುದ್ಧ ಬಂಗಾರ, ಶುದ್ಧ ವಜ್ರ ನಾವು ಕಾಣುತ್ತೇವೆ. ಆದರೆ ನಮಗೆ ತಿಳಿದಿದೆ ಶುದ್ಧವಾದ ಬಂಗಾರ ಹೆಚ್ಚಾಗಿ ನಾವು ಧರಿಸುವುದಿಲ್ಲ, ಯಾಕಂದರೆ ಅದು ಅಷ್ಟು ಶುದ್ಧವಾಗಿರುತ್ತದೋ ಅದು ಹೆಚ್ಚು ಕಾಲ ಧರಿಸಲು ಅಥವಾ ಅದರ ಸುರಕ್ಷತೆ ಕಾಪಾಡಲು, ಅದರ ಗುಣ ಬಳಕೆ ಕಾಪಾಡಲು ನಮಗೆ ಕಷ್ಟ ಆಗ್ತದೆ. ಆದರೆ ಸಾಧಾರಣ 22 ಕ್ಯಾರೆಟ್ ಉಳ್ಳ ಬಂಗಾರ ಮನುಷ್ಯ ಧರಿಸ್ತಾನೆ, ಅದು ಶುದ್ಧ ಬಂಗಾರ. ಮಾರುಕಟ್ಟೆಯಲ್ಲಿ ಇಷ್ಟರವರೆಗೆ ಹೆಚ್ಚಾಗಿ ಬಂಗಾರದಲ್ಲಿ ವಜ್ರದಲ್ಲಿ ಮೋಸಗಾರಿಕೆ ಕಲಬೆರಕೆ ಇಲ್ಲ. ಆದರೆ ಹೆಚ್ಚಾಗಿ ಎಲ್ಲ ವಸ್ತುಗಳಲ್ಲಿ ನಾವು ಅಶುದ್ಧತೆ ಕಾಣ್ತೇವೆ. ದೇವರು ನಮ್ಮನ್ನು ಅಶುದ್ಧಗೊಳಿಸಲು ಸೃಷ್ಟಿಸಿಲ್ಲ. ಪ್ರಿಯರೇ, ಶುದ್ಧವಾಗಿರಲು, ನಿಷ್ಕಳಂಕವಾಗಿರಲು, ದೇವರ ಪ್ರೀತಿಯನ್ನು ಯಾವಾಗಲೂ ಅನುಭವಿಸಲು ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಆ ಮಹಾತಾಯಿ ದೇವರು ಆಯ್ಕೆ ಮಾಡಿದ ಉತ್ತಮ ವ್ಯಕ್ತಿ, ಎಲ್ಲ ಸ್ತ್ರೀಯರಲ್ಲಿ ಧನ್ಯರು ಎಂಬುದಾಗಿ ದೇವದೂತರು ಆ ಸ್ತ್ರೀಗೆ ಹೇಳುವಾಗ ಎಲಿಜಬೆತಳು ಸಹ ಅದೇ ಮಾತನ್ನು ನುಡಿಯುತ್ತಾಳೆ ಹಾಗೂ ಮರಿಯಳಿಗೆ ಸತ್ಕಾರ ಕೊಡುತ್ತಾರೆ. ಪ್ರಿಯರೇ, ಮಹಾತಾಯಿ ದೇವರ ತಾಯಿ, ಈ ತಾಯಿಯ ಪ್ರಾರ್ಥನೆ, ಅನುಗ್ರಹ, ಆಶೀರ್ವಾದ ಸದಾಕಾಲ ನಮ್ಮೊಡನೆ ಇರಲಿ, ನಮ್ಮ ಕುಟುಂಬದಲ್ಲಿರಲಿ. ದೇವರಿಗೆ ನಾವು ಸದಾಕಾಲ ಸ್ತೋತ್ರವನ್ನು ಕೊಡುವ, ದೇವರ ಭಕ್ತಿಯನ್ನು ನಾವು ಮಾಡುವ. ನಿಷ್ಕಳಂಕ ಮಾತೆ ನಮಗೋಸ್ಕರ ಸದಾ ಪ್ರಾರ್ಥನೆ ಮಾಡಲಿ, ಶುದ್ಧವಾದ ಹೃದಯವನ್ನು ನಮ್ಮಲ್ಲಿ ಸೃಷ್ಟಿಸಲಿ. ನಾವು ದೇವರ ಹೋಲಿಕೆ ಸ್ವರೂಪದಲ್ಲಿ ಭೂಮಿಗೆ ಬಂದವರು. ಆದಾಮ್ ಹವಳು ಪಾಪ ಮಾಡಿದ ಕಾರಣ ಅಶುದ್ಧರಾದರೂ ಅದೇ ಜನ್ಮ ಪಾಪ ಪ್ರತಿಯೊಂದು ಹುಟ್ಟಿದ ಮನುಷ್ಯರಲ್ಲಿ
ಇದ್ದರೂ ಮಾತೆ ಮರಿಯಳಿಂದ ಅವರ ಮುಖಾಂತರ ಬಂದ ವಿಮೋಚಕರಿಂದ ಯೇಸುವಿನಿಂದ ದೇವಪುತ್ರನಿಂದ ನಮಗೆ ಶುದ್ಧತೆ ಸಿಕ್ಕಿತು. ನಮ್ಮ ಜನ್ಮ ಪಾಪ ಶಾಪ ನಾಶವಾಯಿತು. ಸ್ವರ್ಗಕ್ಕೆ ಹೋಗುವ ದೇವರ ಜೊತೆಗೆ ಜೀವಿಸುವ ಭಾಗ್ಯ ನಮಗೆ ದೊರೆಯಿತು. ಆ ಭಾಗ್ಯ ನಮ್ಮದಾಗಲಿ, ನಮ್ಮ ಜೀವನ ಸಮೃದ್ಧಿಯಾಗಲಿ ಎಂಬ ಆಶಯದೊಂದಿಗೆ ದೇವರ ಆಶೀರ್ವಾದಗಳನ್ನು ಕೋರುತ್ತಾ ನಿಮಗೆ ಶುಭ ಕೋರುತ್ತೇನೆ.